ಆತ ಒಂದು ಪೆಂದ್ರ ಕಾಪಿ ಮಾಡಿಕೊಟ್ಟದ್ದು ಸತ್ಯ. ಅವನು ಒಪ್ಪಿಕೊಂಡಿರೋ ಪ್ರಕಾರ ಆ ಪೆನ್ ಡ್ರೈವ್ ತನ್ನ ಕುಟುಂಬದ ಕಲಾಟಿಗೆ ಸಂಬಂಧಪಟ್ಟದ ಪೆನ್ ಡ್ರೈವ್ ಅಂತ ಆತನ ಹೇಳಿದಾನೆ. ಅಲ್ಲಿ ನನಗೆ ಈ ಅಸ್ಥಿರ ವಿಡಿಯೋ ಸಂಬಂಧಪಟ್ಟದ ಪೆನ್ ಡ್ರೈವ್ ಕೊಟ್ಟಿದ್ದಂತ ಅವರು ಒಪ್ಪಿಕೊಂಡ ಆಯ್ತು. ಎಸ್ ಐ ಟಿ ಯ ತನಿಖಾ ತಂಡ ರಚನೆ ಆಗಿರೋದು ನ್ಯಾಯಸಮ್ಮತವಾದ ತೀರ್ಮಾನವನ್ನು ಕೈಗೊಳ್ಳಲಿ ಅಂತ. ಒಬ್ಬ ಆರೋಪಿ ತನ್ನ ಮುಂದೆ ಕುಂತಾಗಲೇ ನಿಮ್ಗೆ ಅರೆಸ್ಟ್ ಮಾಡಿಲ್ಲ ನೀವಲ್ಲಿ, ಆದ್ರೆ ಮತ್ತೊಬ್ಬ ಆರೋಪಿ ಎಲ್ಲೋ ಬಚ್ಚಿಟ್ಕೊಂಡಿಂತ ಮಾಡಿದ್ದಾನೆ ಮನೆಯಲ್ಲಿ ಅಂತಂದೇಳಿ ಅಲ್ಲಿಂದ ಹೋಗಿ ಅರೆಸ್ಟ್ ಮಾಡ್ಕೊಂಡು ನೀವು ಬರ್ತೀರಲ್ಲ ನೀವಲ್ಲಿ, ನಿಮ್ ಕಣ್ಣಿಂದ ಆರೋಪಿ ಯಾಕೆ ನೀವು ಬಂದಿರ್ತೀಯ ನೀವಲ್ಲಿ. ಪ್ರಜ್ವಲ್ ರೇವಣ್ಣ ಅವರು ಎಂಬ ಅಶ್ಲೀಲ ವಿಡಿಯೋಕ್ಕೆ ಸಂಬಂಧಪಟ್ಟಂತೆ ಮಾನ್ಯ ಮಹಿಳಾ ಆಯೋಗದ ಅಧ್ಯಕ್ಷರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಪತ್ರವನ್ನು ಕೂಡ ಬರೀತಾರೆ. ಆ ಪತ್ರದಲ್ಲಿ ನನಗೆ ಹಲವಾರು ಜನ ಸಂತೃಪ್ತ ಮಹಿಳೆಯರು ನನಗೆ ಕರೆ ಮಾಡಿ ಮಾತನಾಡಿದರೆ, ನನ್ನ ಮೊಬೈಲ್ಗೆ ವಾಟ್ಸಪ್ ಕೂಡ ಕಳಿಸಿದಾರಲ್ಲಿ ಸುಮಾರು 2,800-3,000 ವಿಡಿಯೋ ಅಶ್ಲೀಲ ವಿಡಿಯೋಗಳಿದ್ದಾವೆ. ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಅವರಲ್ಲಿ 2,800-3,000 ವಿಡಿಯೋಗಳಿದ್ದಾವೆ. ಇಲ್ಲಿ ಇಂಥ ಒಂದು ದೊಡ್ಡ ಇಡೀ ಪ್ರಪಂಚದಲ್ಲೇ ಅತಿ ದೊಡ್ಡ ಸೆಕ್ಸ್ ಸ್ಕ್ಯಾಂಡಲ್ ಇದು. ಸೊ ಈ ಸೆಕ್ಸ್ ಸ್ಕ್ಯಾಂಡಲ್ ಸಂಬಂಧಪಟ್ಟಂತೆ ಯಾರು ಆರೋಪಿಸಿದ್ದಾರೆ ಅಂದ್ರೆ ಲೈಂಗಿಕ ಕ್ರಿಯೆಯಲ್ಲಿ ಅಶ್ಲೀಲ ಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ ಅವರನ್ನ ಕೂಡಲೇ ಬಂಧಿಸ್ಬೇಕು, ಅವ್ರನ್ನ ಕ್ರಮ ತಗೋಬೇಕು. ಅದ್ರ ಜೊತೆಗೆ ಅಶ್ಲೀಲ ವಿಡಿಯೋಗಳನ್ನು ಹಂಚಿಕೆ ಮಾಡಿರುವಂತ ಡಿಸ್ಟ್ರಿಬ್ಯೂಷನ್ ಮಾಡಿರೋರು ಕೂಡ ಅಷ್ಟೇ ಘೋರ ಅಪರಾಧ ಆಗ್ತದೆ, ಆಗಿಂದ ಅವ್ರನ್ನ ಬಂಧಿಸ್ಬೇಕು ಅಂತ ಹೇಳಿ ಒಂದು ಪತ್ರವನ್ನು ಕೂಡ ಬರೀತಾರೆ. ಆ ಪತ್ರದ ಸಾರಾಂಶದ ಅಡಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಅವರ ಮನವಿಯನ್ನ ಅಂದ್ರೆ ಪಾಪ ಅವ್ರ ಪಕ್ಷದ ನಾಯಕರನ್ನೇ ಮಹಿಳಾ ಆಯೋಗದ ಅಧ್ಯಕ್ಷ ಮಾಡಿದ್ದಾರೆ, ಅವರ ಪತ್ರದ ಮನವಿಗೆ ಸ್ಪಂದಿಸಿ ಎಸ್ ಐ ಟಿ ತಂಡವನ್ನು ರಚನೆಯನ್ನು ಮಾಡ್ತದೆ. ಎಸ್ ಐ ಟಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಎಸ್ ಐ ಟಿ. ನಾನು ಕೆಲವು ತಿಂಗಳುಗಳ ಹಿಂದೆ ಇದೇ ಕಾರ್ತಿಕ್ ಡ್ರೈವರ್ ಕಾರ್ತಿಕ್ ಹೆಂಡತಿಯ ಮೇಲೆ ಹಲ್ಲೆ ಆಗಿತ್ತು, ಆಕೆ ಕಿಡ್ನಾಪ್ ಆಗಿತ್ತು, ಮತ್ತೆ ಆಕೆಯ ಮೇಲೆ ಹಲ್ಲೆ ಆಗಿ ಅವಳು ಅಭಾಷಣ ಆಗಿತ್ತು ಅಂತೇಳಿ ಇದೇ ಮಹಿಳಾ ಆಯೋಗದ ಅಧ್ಯಕ್ಷರಿಗೆ ನಾನು ಪತ್ರವನ್ನು ಕೂಡ ಬಂದು ನಾನು ಖುದ್ದಾಗಿ ಬಂದು ಇದೇ ಕಾರ್ತಿಕ್ ಕಾರ್ತಿಕ್ ಅಡ್ವೊಕೇಟ್ ನಾನೇ ಆಗಿದ್ದರಿಂದ ನಾನೇ ಬಂದು ಮಹಿಳಾ ಅಧ್ಯಕ್ಷರಿಗೆ ಪತ್ರವನ್ನು ಕೊಟ್ಟಾಗ ಅವರ ಹಾಸನ ಎಸ್ ಪಿ ಒಂದು ಪತ್ರ ಬರೆದ್ರು, ಅದನ್ನ ನೋಡಿ ಅದನ್ನ ತೀರ್ಮಾನ ಮಾಡಿ ಅಂತ ಅಂತೇಳಿ. ಅದು ಆ ಥರ ಬಂದಿತ್ತಿಲ್ಲ, ಅಲ್ಲಿ ತೀರ್ಮಾನ ಮಾಡಿ ಅಂತಲ್ಲ, ವಿಚಾರಣೆ ಮಾಡಿ ನೊಂದ ಮಹಿಳೆಗೆ ಹಿಂಬಾರವನ್ನೇ ಕೊಡಿ ಅಂತೇಳಿ ಮನೆ ಅಧ್ಯಕ್ಷರ ಪತ್ರ ಅದು. ಆದ್ರೆ ಈ ಪ್ರಕರಣದಲ್ಲಿ ಮಾತ್ರ ಯಾರು ಸತ್ರಸ್ತ ಮಹಿಳೆ ಇದ್ದರೆ ಅವ್ರಿಗೆ ನ್ಯಾಯ ತಿಳ್ಕೊಸ್ಕೊಡ್ಬೇಕು. ದೊಡ್ಡ ಲೈಂಗಿಕ ಹಗರಣ ಇದು, ಮತ್ತೆ ಆ ಪೆಂಡ್ರೈವ್ ಹಂಚಿಕೆ ಮಾಡಿದಲ್ಲ ಅದು ಕೂಡ ದೊಡ್ಡ ಹಗರಣ ಅಂತ ಅಂತೇಳಿ ಮುಕ್ತ ಕಂಠದಿಂದ ಆ ಪತ್ರವನ್ನು ಬರೆದಿದ್ದಾರೆ. ನಾನು ಸ್ವಾಗತ ಮಾಡ್ತೀನಿ. ಬಟ್ ಅವತ್ತು ಕಾರ್ತಿಕ ಹೆಂಡತಿ ಕಾರ್ತಿಕ ಕುಟುಂಬ ಅವತ್ತು ಯಾರು ನ್ಯಾಯಕ್ಕೆ ಯೋಗ್ಯವಾಗಿತ್ತಿಲ್ಲ, ಇವತ್ತು ಈ ಕುಟುಂಬ ಬಹಳ ಯೋಗ್ಯವಾಗಿದೆ ಅಂತೇಳಿ. ಸುಮಾರು 3 ತಿಂಗಳಿಂದೆ ಈ ಘಟನೆ ಆದ 3 ತಿಂಗಳಿಂದೆ ಇದೇ ಕಾರ್ತಿಕ್ ಯಾರು ಕಂಟೆಂಟಸ್ ಇದ್ದಾನೆ ಈಗ ಅಲ್ಲಿ ಪೆಂಡ್ರೈವ್ನ ಕಥಾನಾಯಕ ಆತನ ಹೆಂಡತಿನ ಕಿಡ್ನಾಪ್ ಮಾಡಿದ್ದಾರೆ ಅಂತೇಳಿ. ಅದು ಒಂದು ಪಾಠ. ಅದು ಎರಡನೇ ಪಾಠ ಅಂತ ಅಂದ್ರೆ ಈಗ ನಮಗೆ ಮೇನ್ ಇಂಪಾರ್ಟೆಂಟ್ ಅಂತ ಅಂದ್ರೆ ಎಸ್ ಐ ಟಿ ಅನ್ನು ನಾನು ಬಹಳ ಗೌರವವಾಗಿ ಸ್ವಾಗತವನ್ನು ಮಾಡಿದೆ. ನನ್ನಲ್ಲಿ ಅಲ್ಲಿ 2 ಶಬ್ದಗಳಿವೆ, ಒಂದು ಲೈಂಗಿಕ ದೌರ್ಜನ್ಯ ಮಾಡಿದವರ ವಿರುದ್ಧ ಕ್ರಮ, ಮತ್ತೆ ಪೆಂಡ್ರೈವ್ ಹಂಚಿಕೆ ಮಾಡಿರೋರ ವಿರುದ್ಧ ಕ್ರಮ ಅಂತಂದೇಳಿ 2 ಪದಗಳನ್ನು ಬರೆದು ಹೊತ್ತ ಬರೆದು ಎಸ್ ಐ ಟಿ ಕಾನ್ಸ್ಟೂಟ್ ಆದ ಎಸ್ ಐ ಟಿ ಕಾನ್ಸ್ಟೂಟ್ ಆದ್ಮೇಲೆ ಇಡೀ ರಾಜ್ಯಾದ್ಯಂತ ಪೆಂಡ್ರೈವ್ನ ಸುರಿಮಳೆಗೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಎಲ್ಲ ವಿಡಿಯೋಗಳು ಹೊರಗಡೆ ಬಂದು ಅಲ್ಲಿ ಒಂದು ಖಾಸಗಿ ಚಾನೆಲ್ ನಲ್ಲಿ ಹೇಳಿದ್ರಲ್ಲಿ ನಮ್ಮ ಬಳಿ 2 ಪೆಂಡ್ರೈವ್ ಇದೆ, ನಾಳೆ ಬೆಳಿಗ್ಗೆ ಅವ್ರು ಬ್ಲರ್ ಮಾಡಿ ಬಿಟ್ಟಿಲ್ಲ ಅಲ್ಲಿ, ನಾನು ಬ್ಲರ್ ಮಾಡಿ ಬಿಡ್ತೀನಿ ನನ್ನಲ್ಲಿ ಮುಂದೆ ಎಕ್ಸೆಟ್ರಾ 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 ಹಾಕಿ ಎಲ್ಲ ಹೇಳಿದ್ರು ಅಲ್ಲಿ. ಒಂದು ನಾನು ಯಾಕೆ ಹೇಳ್ತೇನೆ, ನಾನು ಒಂದು ಸಂತಸ್ತ ವ್ಯಕ್ತಿ, ನನ್ನಲ್ಲಿ ನನ್ನ ಮೇಲೂ ಕೂಡ ಮನಿಟ್ರಾ ಪ್ರಯೋಗ ಆಗಿತ್ತು. ನನ್ನ ಮೇಲೆ ಈ ಸಂದರ್ಭದಲ್ಲಿ ಅನಿಟ್ರಾ ಪ್ರಯೋಗ ಆದಾಗ ನಾನು ಆಕೆಯನ್ನು ಬಂಧಿಸ್ಬೇಕು ಅಂತ ಹೇಳಿ ವಿಡಿಯೋ ಕಾಲ್ ಮಾಡಿ ಅಶ್ಲೀಲ ವಿಡಿಯೋವನ್ನು ವಿಡಿಯೋ ಕಾಲ್ ಮಾಡಿ ಬೆತ್ತಲೆ ವಿಡಿಯೋವನ್ನು ಮಾಡಿ ನನಗೆ ಟ್ರಾಪ್ ಮಾಡಕ್ಕೆ ಪ್ರಯತ್ನ ಪಟ್ಟರು, ಅದರಲ್ಲಿ ವಿಫಲರಾದ್ರು. ಅವರ ವಿರುದ್ಧವಾಗಿ ಹೆಬ್ಬಾಳ ಪೊಲೀಸ್ ಠಾಣೆಯಲ್ಲಿ FIR ಆಯ್ತು. ಅದು ಒಂದು ರಾಜಕೀಯ ಷಡ್ಯಂತ್ರ ಅದು. ಅದರಿಂದ ತಪ್ಪಿಸ್ಕೊಳಕ್ಕೆ ಏನ್ ಮಾಡಿದ್ರು, ನಾನು ಯಾವ FIR ಮಾಡಿದ್ನ ಅವ್ರು ಅರೆಸ್ಟ್ ಮಾಡಿಸ್ಬೇಕಂತ ಮಾಡಿದ್ರು ನನ್ನಲ್ಲಿ, ಅದರಿಂದ ತಪ್ಪಿಸ್ಕೊಳಕ್ಕೆ ಏನ್ ಮಾಡಿದ್ರು, ನನ್ನ ಮೇಲೆ ಒಂದು ಅಟ್ರಾಸಿಟಿ ಕೇಸ್ ಆಯ್ತದು. ಆ ಸಂದರ್ಭದಲ್ಲಿ ಆ ಸ್ಥಳದಲ್ಲೇ ಇಲ್ಲ ಅಲ್ಲಿ, ಅದಕ್ಕೆಲ್ಲ ಸಾಕ್ಷಿಗಳು ಕೊಟ್ಟು ದಾಖಲೆ ಕೊಟ್ಟು ಅದಾಯ್ತಲ್ಲಿ, ಮತ್ತೆ ಬೇರೆ ನಮ್ಮ ಮೇಲೆ ಇನ್ನೊಂದು 354A ಕೇಸ್ ಆಯ್ತಲ್ಲಿ, ಅದು ಇನ್ವೆಸ್ಟಿಗೇಷನ್ ಅದೇನೋ ಒಂದು ಆಗಿದೆ ಅದರಲ್ಲಿ, ಯಾಕೆಂದ್ರೆ ನಾವು ಸ್ಥಳದಲ್ಲೇ ಇರ್ತಿಲ್ಲ ಏನಾದ್ರು ಒಂದು ಆಗಿದೆ. ನಾನು ಯಾಕೆ ಮಾತಾಡ್ತೀನಿ ಅಂತಂದ್ರೆ
ಯಾವ ಯಾವ ಹಂತದಲ್ಲಿ ನನ್ನ ಹೋರಾಟವನ್ನು ಕಟ್ಟಾಕ್ಬಹುದು ಅನ್ನೋದಕ್ಕೆ ಒಂದು ಪ್ರಮುಖ ಸಾಕ್ಷಿಯನ್ನು ತಮ್ಮ ಮುಂದೆ ಇಡ್ತಾ ಇದ್ದೀನಿ ನಾನಿಲ್ಲಿ. ಈಗ ನಾನು ಯಾವುದೇ ವ್ಯಕ್ತಿಯ ವಿರುದ್ಧ ಅಲ್ಲ, ಇಲ್ಲ ಸರ್ಕಾರದ ವಿರುದ್ಧ ಅಲ್ಲ, ಸತ್ಯ ಧರ್ಮದ ನ್ಯಾಯದ ಪರವಾಗಿ ನಾನು ಹೋರಾಟವನ್ನು ಮಾಡ್ತಾ ಇದ್ದೇನೆ, ವಕೀಲರ ಕೆಲಸ ಮಾಡ್ತಾ ಇದ್ದೇನೆ, ಯಾವ ಪಕ್ಷದ ಪರವಾಗಿ ಮಾತಾಡ್ತಾ ಇಲ್ಲ, ಪಕ್ಷಾತೀತವಾಗಿ ಹೋರಾಟವನ್ನು ಮಾಡ್ತಾ ಇದ್ದೇನೆ. ಅಲ್ಲಿ ಸಂದರ್ಭ ಬಂದಾಗ ಪಕ್ಷದ ಹೆಸರು ಹೇಳ್ಬೇಕಾಗ್ತದೆ, ಹೇಳ್ತೇನೆ ಅಲ್ಲಿ. ಈಗ ಪಕ್ಷದ ಪ್ರತಿನಿಧಿ ಆಗಿರೋದ್ರಿಂದ ಅಲ್ಲಿ ಇಲ್ಲಿ ಮಹಿಳಾ ಆಯೋಗದ ಅಧ್ಯಕ್ಷರು ಪತ್ರ ಬರದಲ್ಲೇ ಬರದ ನಂತರ ಏನ್ ಎಸ್ ಐ ಟಿ ಕಾನ್ಸ್ಟಿಟ್ಯೂಟ್ ಆಯ್ತು. ಅಲ್ಲಿ ಕಾನ್ಸ್ಟಿಟ್ಯೂಟ್ ಆದ ತಕ್ಷಣ ಅಲ್ಲಿ ಚುನಾವಣೆಯ ದಿವಸ ಒಂದು ಎಫ್ ಐ ಆರ್ ಆಗ್ತದೆ ಅಲ್ಲಿ ನವೀನ್ ಗೌಡ ಮತ್ತೆ ಇತರರ ವಿರುದ್ಧವಾಗಿ. ಅದರಲ್ಲಿ ಎ ಒನ್ ಕಾರ್ತಿಕ್ ಇದರಲ್ಲಿ, ಅದರಲ್ಲಿ ನವೀನ್ ಗೌಡ ಎ ಒನ್, ಎ ಟು ಕಾರ್ತಿಕ್ ಮತ್ತೆ ಪುಟ್ಟರಾಜ್ ಮತ್ತೆ ಇಲ್ಲಿ ಯಾರು ಇದರಲ್ಲಿ ಎಫ್ ಐ ಆರ್ ಆಗ್ತದೆ ಅಲ್ಲಿ. ಆಗ ಈ ಲೈಂಗಿಕ ದೌರ್ಜನ್ಯದ ಮೇಲೆ ಯಾವುದು ಎಫ್ ಐ ಆರ್ ಆಗಿತ್ತಿಲ್ಲ. ಎಫ್ ಐ ಆರ್ ಆಗಿದ್ದು ಫಸ್ಟ್ ಪೆನ್ ಡ್ರೈವ್ ಹಂಚಿಕೆ ಮಾಡಿರೋ ಮೇಲೆ. ಸೊ ಎಫ್ ಐ ಆರ್ ಆದ ನಂತರ ಆ ಎಫ್ ಐ ಆರ್ ಅನ್ನ ಎಸ್ ಐ ಟಿ ವರ್ಗಾವಣೆ ಮಾಡಿ, ಎಸ್ ಐ ಟಿ ಕಾನ್ಸ್ಟಿಟ್ಯೂಟ್ ಆಯ್ತಲ್ಲ, ಸರ್ಕಾರ ಎಸ್ ಐ ಟಿ ರಚನೆ ಏನು ಮಾಡ್ತದೆ ಅಲ್ಲಿ ರಚನೆ ಮಾಡಿದ ತಕ್ಷಣ ಮೂರು ದಿವಸಗಳ ನಂತರ ಲೈಂಗಿಕ ದೌರ್ಜನ್ಯ ಕೇಸ್ ಆಗ್ತದೆ ಅಲ್ಲಿ ಒಳವೇಶ್ವರ ಟೌನ್ ಪಟ್ಟಣ ಠಾಣೆಯಲ್ಲಿ. ಆ ಪ್ರಕರಣವನ್ನು ಮಾತ್ರ ಎಸ್ ಐ ಟಿ ವರ್ಗಾವಣೆ ಮಾಡ್ತಾರೆ ಸರ್ಕಾರ ಅಲ್ಲಿ. ಆದ್ರೆ ಪೆನ್ಡ್ರೈವ್ ಹಂಚಿಕೆ ಮಾಡಿರೋ ಮೇಲೆ ಮೂರು ದಿವಸ ಮೊದಲೇ ಆಗಿ ಎಫ್ ಐ ಆರ್ ಅನ್ನ ಇವತ್ತುವರೆಗೂ ಕೂಡ ಸರ್ಕಾರ ಅದನ್ನ ಎಸ್ ಐ ಟಿಗೆ ವರ್ಗಾವಣೆ ಮಾಡಲೇ ಇಲ್ಲ. ಅಲ್ಲಿ ಸರ್ಕಾರದ ಮೊದಲ ವೈಫಲ್ಯ ಇದು. ಆದ್ರೆ ಪೆನ್ ಡ್ರೈವ್ ಸಂಬಂಧಪಟ್ಟಂತೆ ಆ ಪ್ರಕರಣ ಇಲ್ಲಿ ವರ್ಗಾವಣೆ ಆಗಿಲ್ಲ ಅಂದ ನಂತರ ನನ್ನನ್ನ ಸಾಕ್ಷಿಯಾಗಿ ಕರೆಯುವಂತ ಅವಶ್ಯಕತೆ ಇತ್ತಿಲ್ಲ ಎಸ್ ಐ ಟಿ ಅವರು. ಯಾಕೆಂದ್ರೆ ಸಾಕ್ಷಿಯ ವಿಚಾರಣೆಯಾಗಿ ಆ ಪೆನ್ ಡ್ರೈವ್ಗೆ ಸಂಬಂಧಪಟ್ಟಂತೆ ನನ್ನನ್ನು ವಿಚಾರಣೆಗೆ ಕರೆದಿದ್ದಾರೆ ಅಲ್ಲಿ. ಆ ಪ್ರಕರಣ ಪೆನ್ ಡ್ರೈವ್ ಹಂಚಿಕೆ ವಿಚಾರ ಕೇಸಲ್ಲಿ ಬಂದಿಲ್ಲ ಅಂದ್ಮೇಲೆ ನನ್ನ ಕರೆಯ ಭ್ರಮನೆ ಇತ್ತಿಲ್ಲ ಅಲ್ಲಿ. ನಾನು ಎರಡು ಬಾರಿ ಎಸ್ ಐ ಟಿಗೆ ಹೋಗಿ ಬಂದಾಯ್ತು. ನನ್ನಲ್ಲಿ ನನ್ನ ಸ್ಟೇಟ್ಮೆಂಟ್ ಕೂಡ ಕೊಟ್ಟೆ ನಾನಲ್ಲಿ. ಇಲ್ಲಿ ಬಹಳ ಪ್ರಮುಖವಾದ ಅಂಶ ಏನು ಅಂತ ಅಂದ್ರೆ, ನಿನ್ನೆ ಸಂಜೆ ಒಂದು ಖಾಸಗಿ ವಾಹನ ವಾಹಿನಿಯಲ್ಲಿ ಯಾವ ಪೆನ್ ಡ್ರೈವ್ನ ಮೂಲ ವ್ಯಕ್ತಿಯಾಗಿದ್ದಾರೆ ಆತ ಒಂದು ಇದೋ ಒಂದು ಕಡೆ ಮನೆಯಲ್ಲಿ ಕುಳಿತು ಒಂದು ಆ ಚಾನೆಲ್ನ ಮುಖ್ಯಸ್ಥರ ಜೊತೆ ಸಂಭಾಷಣೆಯಲ್ಲಿ ಕೂರ್ತಾನೆ, ಅಂದ್ರೆ ಡಿಬೇಟ್ ಅಲ್ಲಿ ಕೂತ್ಕೊಂಡಿದ್ದಾನೆ ಅವನಲ್ಲಿ. ಆತ ಏನ್ ಹೇಳ್ತಾನೆ ಅಂತ ಅಂದ್ರೆ, ನಾ ಇದಕ್ಕೆ ಮುಂಚಿತವಾಗಿ ಆತ ಒಂದು ವಿಡಿಯೋನ ಗೋಡೆ ಹತ್ರ ಇಟ್ಟು ಒಂದು ವಿಡಿಯೋ ಮಾಡಿ ಬಿಟ್ಟು ಬಿಡುಗಡೆ ಮಾಡಿದ್ರೆ ನೀವೆಲ್ಲರೂ ಬಿಡಿದ್ರೆ ರಾಜ್ಯಾದ್ಯಂತ ದೊಡ್ಡ ಸುದ್ದಿ ಆಗಿದೆ. ಅಲ್ಲಿ ದೇವರಾಜೇಗೌಡರಿಗೆ ಪೆನ್ ಡ್ರೈವ್ ಕೊಟ್ಟೆ ನನ್ನಲ್ಲಿ. ಆ ಪೆನ್ ಡ್ರೈವ್ನ ದೇವರಾಜೇಗೌಡ ಎಂತಿರೋದಲ್ಲಿ ದೇವರಾಜೇಗೌಡ ಬಿಟ್ಟರೆ ಯಾರು ಪೆನ್ ಡ್ರೈವ್ ಕೊಟ್ಟಿಲ್ಲ ನಾನು ಅಂತ ಹೇಳ್ತಾನೆ. ಇಂಪಾರ್ಟೆಂಟ್ ಪಾಯಿಂಟ್ ಇದು. ಆ ಪೆನ್ ಡ್ರೈವ್ ಹಂಚಿಕೆ ಮಾಡಿದ ಬೇರೆ ಯಾರು ಅಲ್ಲ, ಕಾಂಗ್ರೆಸ್ ಮೇಲೆ ದೋಷಣೆ ಮಾಡಬಾರದು ಅಲ್ಲಿ. ಮತ್ತೆ ನನಗೆ ಯಾವುದೇ ರಾಜಕೀಯ ನನಗೆ ಅವಶ್ಯಕತೆ ಇಲ್ಲ, ನನಗೆ ರಾಜಕೀಯ ಪಕ್ಷ ನನಗೆ ಯಾರು ಗೊತ್ತಿಲ್ಲ ಅಂತ ಹೇಳಿ ಹೇಳ್ತಾ ದಯವಿಟ್ಟು ಅದನ್ನ ಎಲ್ಲಾ ಟಿವಿಯಲ್ಲಿ ಕೂಡ ಬಂದಿದೆ ವಿಡಿಯೋದಲ್ಲಿ. ಇದೇ ಕಾರ್ತಿಕ್ ಹೇಳಿದೆ ನನ್ನಲ್ಲಿ. ನಿನ್ನೆ ಖಾಸಗಿ ವಾಹಿನಿಯ ಸಂದರ್ಶನದಲ್ಲಿ ಹೇಳ್ತಾನೆ ಅಲ್ಲಿ, ನಾನು ದೇವರಾಜೇಗೌಡರಿಗೆ ಪೆನ್ ಡ್ರೈವ್ನೇ ಕೊಟ್ಟಿಲ್ಲ, ನಾನು 4GB ಮೆಮೊರಿ ಕಾರ್ಡ್ ನ ಚಿಪ್ ಕೊಟ್ಟಿರೋದು ಮಾತಾನೆ ಅವ್ರಿಗೆ. ಇಲ್ಲಿ ನಾನು ಕೊಟ್ಟಿರೋ ಪೆನ್ ಡ್ರೈವ್ ನನ್ನ ಹೆಂಡತಿ ಮೇಲೆ ಅಲ್ಲೇ ಮಾಡಿದ್ರಲ್ಲ, ಗಲಾಟೆ ಆಯ್ತು, ಕುಟುಂಬದ ಫ್ಯಾಮಿಲಿ ಗಲಾಟೆ ಆಗಿತ್ತಲ್ಲ, ಆ ಪೆನ್ ಡ್ರೈವ್ ನ ಕೊಟ್ಟಿದ್ದು ನನಗೆ ದೇವರಾಜೇಗೌಡರಿಗೆ ಅಂತಂದು ಹೇಳಿದ್ರೆ. ದಯಮಾಡಿ ಆ ವಿಡಿಯೋ ನೋಡಿ ಸರ್, ನಿಮ್ಗೆ ರಿಪೀಟ್ ಇದ್ರೆ ರಾತ್ರಿ ಸಂದರ್ಶನ ಮಾಡಿರೋದ್ರಿ. ಸೊ ನಮ್ಗೆ ಏನ್ ಅನ್ನಿಸ್ತೈತೆ ಅಂತ ಅಂದ್ರೆ, ಇಲ್ಲಿ ಆತ ಒಂದು ಪೆನ್ ಡ್ರೈವ್ ನ ಕಾಪಿ ಮಾಡಿಕೊಟ್ಟದ್ದು ಸತ್ಯ. ಅವನು ಒಪ್ಕೊಂಡಿರೋ ಪ್ರಕಾರ ಆ ಪೆನ್ ಡ್ರೈವ್ ತನ್ನ ಕುಟುಂಬದ ಗಲಾಟೆಗೆ ಸಂಬಂಧಪಟ್ಟದ ಪೆನ್ ಡ್ರೈವ್ ಅಂತ ಆತನೇ ಹೇಳಿದಾನೆ ಅಲ್ಲಿ. ನನಗೆ ಈ ಅಷ್ಟಿದ ವಿಡಿಯೋ ಸಂಬಂಧಪಟ್ಟದ ಪೆನ್ ಡ್ರೈವ್ ಕೊಟ್ಟಿಲ್ಲ ಅಂತ ಅಂತ ಅವನೇ ಒಪ್ಕೊಂಡಾಯ್ತು ಅಲ್ಲಿ. ಬಹಳ ಪ್ರಮುಖವಾದ ಅಂಶ ಅಲ್ಲಿ. ಬಹಳ ಸೆಕೆಂಡ್ ಐಟಮ್ಸ್ ಸಬ್ಜೆಕ್ಟ್ ಏನು ಅಂತ ಅಂದ್ರೆ, ಆ ವಿಡಿಯೋವನ್ನ ಮೊದಲು ಅವನು ಹೇಳಿದನಲ್ಲಿ ಐಫೋನ್ ಇಂದ ಅದನ್ನ ಡೌನ್ಲೋಡ್ ಮಾಡ್ಕೊಂಡು ನಾವಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಪೆನ್ ಡ್ರೈವ್ ಅಂತ ಮಾಡ್ಕೊಂಡಿದ್ದೆ ನಾವಿಲ್ಲಿ. ಒಂದೇ ಒಂದು ಪೆನ್ ಡ್ರೈವ್ ಇದ್ದಲ್ಲಿ ಆ ದೇವರಾಜೇಗೌಡರು ಕೊಟ್ಟೆ ಅಂದ್ರೆ ದೇವರಾಜೇಗೌಡರು ಕೇಳಿದ್ರೆ ಅಪ್ಪ ಕೊಡ್ಲೇ ಇಲ್ಲ ಅಂತ ಹೇಳ್ತಾನೆ ಅಲ್ಲಿ. ಬಹಳ ಟೆಕ್ನಿಕಲ್ ಪಾಯಿಂಟ್ ಇದು. ದೇವರಾಜ್ ಇದು ಒಂದೇ ಒಂದು ಪೆನ್ ಡ್ರೈವ್, ಆ ಪೆನ್ ಡ್ರೈವ್ ನ ದೇವರಾಜೇಗೌಡರು ಕೊಟ್ಬಿಟ್ಟೆ ನನ್ನಲ್ಲಿ. ಎರಡು ಮೂರು ಸಲ ಕೇಳಿದ್ರೆ ದೇವರಾಜೇಗೌಡರು ಕೊಡಲ್ಲ ದೇವರಾಜೇಗೌಡರು ನಮ್ಗೆ ಅಂತ ಹೇಳ್ತಾನೆ ಅಲ್ಲಿ. ಪೆನ್ ಡ್ರೈವ್ ನ ಅವನು ಲ್ಯಾಪ್ಟಾಪ್ ಅಲ್ಲಿ ತಂದು ಹಾಕಿ ತೋರಿಸ್ತ ಅಂತ ನಾನು ಹೇಳಿರೋದು. ಅವ್ನು ಲ್ಯಾಪ್ಟಾಪ್ ಅಲ್ಲಿ ಹಾಕಿ ತೋರಿಸ್ತಾನೆ ನಮಗೆ ಅಲ್ಲಿ. ಆ ವಿಡಿಯೋಗಳಲ್ಲಿ ಅಷ್ಟಿದ ವಿಡಿಯೋಗಳು ಇದ್ದ ಅಂತೇಳಿ 10,000 ನಾನು ಮಾಧ್ಯಮದಲ್ಲಿ ಹೇಳಿದ್ರು ಎಲ್ಲಾ ಹೇಳಿದ್ನಲ್ಲಿ. ಆದ್ರೆ ಅವ್ನು ಪೆನ್ ಡ್ರೈವ್ ಹಾಕಿ ಕೊಡ್ತಾನಲ್ಲ, ಈಗ ಹೇಳಿಕೆ ಪ್ರಕಾರ ನೀವು ಪೆನ್ ಡ್ರೈವ್ ಏನ್ ಕೊಟ್ಟರು ಅಂದ್ರೆ ಗೊತ್ತಿರೋಲ್ಲ ಈಗ ಅದು. ಯಾಕಂತಂದ್ರೆ ಅದನ್ನ ಪೆನ್ ಡ್ರೈವ್ ಕವರ್ ಮಾಡಿ ಅವ್ನ ಕೆಲಸ ಸೀಲ್ ಮಾಡಿ ಸೈನ್ ಮಾಡಿಸ್ಬಿಡ್ ಸೀಲ್ ಮಾಡಿ ಮಡಗಿದ್ವಿ ನಾವೀಗ. ಅದು ಅದನ್ನ ನಾವು ಈಗ ಓಪನ್ ಮಾಡಿದ್ರೆ ನಾನು ಅಪರಾಧ ಹೇಳ್ತೀನಿ ನನಗೆ ಅಲ್ಲಿ.
ಯಾಕೆ ನನ್ನ ಮೇಲೆ ಈಗ ಒಂದು ಅಧಿವೇಶನ ಆಗಿದ್ದಲ್ಲಿ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಒಂದು ಲೆಟರ್ ಬರೆದಿದ್ದಾರೆ. ಅಲ್ಲಿ ದೇವರಾಜೇಗೌಡರು ಕಕ್ಷಿದಾರರು ಕೊಟ್ಟಂತ ವಸ್ತುವನ್ನ ದುರುಪಯೋಗ ಮಾಡ್ಕೊಂಡಲ್ಲಿ ರಾಜ್ಯಾದ್ಯಂತ ಹಂಚಿಕೆ ಮಾಡಿದ್ರು ಅಂತಂತೇಳಿ ಒಂದು ಕಂಪ್ಲೇಂಟ್ ಬಂದಿದೆ. ಅಲ್ಲಿ ಅದು ಸಮಗ್ರ ತನಿಖೆ ಆಗ್ಬೇಕಲ್ಲ. ಅಲ್ಲಿ ನಾನು ತಪ್ಪು ಶಿಕ್ಷೆ ಆಗಲಿ ಬೇರೆ ವಿಚಾರ. ಅಲ್ಲಿ ಕಕ್ಷಿದಾರ ಮತ್ತು ವಕೀಲರ ಮಧ್ಯೆ ಇರಬೇಕಾದಂತ ಬಾಂಧವ್ಯ ಏನು, ಆ ಗೌಪ್ಯತೆ ನಾನು ಕಾಪಾಡಿದ್ದೀನಿ ನಾನು ಅಲ್ಲಿ. ಈಗ ನಾನು ಅದನ್ನ ಓಪನ್ ಮಾಡೋಕ್ಕಾಗಲ್ಲ. ಅದನ್ನ ಅದನ್ನೇನು ಸಮಗ್ರ ತನಿಖಾಧಿಕಾರಿಗೂ ಕೊಡಂಗಿಲ್ಲ. ಅಲ್ಲಿ ನಾನು ನ್ಯಾಯಾಲಯಕ್ಕೆ ಕೊಡ್ಬೇಕಂದ್ರೆ ನ್ಯಾಯಾಲಯದಲ್ಲಿ ಅವ್ರ ಮುಂದೆನೆ ಅವ್ನ ಕಸಿ ಯಾರು ಹೇಳಿ ಬೆಂಗಳೂರಿನಲ್ಲಿ ಯಾರು ಕೊಟ್ಟಿದ್ದಾರೆ ಅಲ್ಲಿ ಅವನಿಗೆ ಇದು ನೋಡಪ್ಪ ಇದು ಸೈನ್ ಮಾಡಿದ್ರೆ ದಿಂದಯ್ಯ ನೀನೇ ಸೈನ್ ಮಾಡಿದ್ರಂತ ಕೇಳಿ ಆಮೇಲೆ ನ್ಯಾಯಾಧೀಶರು ಮುಂದೆ ಅದನ್ನ ಓಪನ್ ಮಾಡಿ ಆ ಪೆಂಡು ತೆಗೆದು ಹಾಕಿ ನೋಡಿದಾಗ ಅಲ್ಲಿ ಅವನು ಹೇಳಿಕೆ ಇವತ್ತು ಹೇಳಿಕೆ ಪ್ರಕಾರ ಅವ್ರ ಮನೆ ಗಲಾಟೆ ವಿಡಿಯ ಇದೆಯೋ ಅಥವಾ ಅಷ್ಟಿಲ್ಲ ವಿಡಿಯೋದು ಅಂತ ಗೊತ್ತಾಗ್ತದೆ. ಅದು ಇದಾದ ನಂತರ ನಿನ್ನೆ ಅವನ ಹೇಳಿಕೆಯಲ್ಲಿ ನಿನ್ನೆ ಖಾಸಗಿ ವಾಹಿನಿಯಲ್ಲಿ ಕುಳಿತುಕೊಂಡು ನಾನು ಪೆನ್ ಡ್ರೈವ್ನ ಯಾರೂ ಕೂಡ ಕೊಟ್ಟಿಲ್ಲ, ನನ್ನ ಹತ್ರ ಪೆನ್ ಡ್ರೈವೇ ಇಲ್ಲ, ಇದ್ದದ ಒಂದೇ ಒಂದು ಕಾಪಿ ದೇವರಾಜೇಗೌಡರು ಕೊಟ್ಟೆ ಅಂತ ಹೇಳಿದಂತ ವ್ಯಕ್ತಿ ನಿನ್ನೆ ಖಾಸಗಿ ವಾಹಿನಿಯಲ್ಲಿ ಕುಳಿತುಕೊಂಡು ಹೇಳ್ತಾನೆ ನನ್ನ ಹತ್ರ ಪೆನ್ ಡ್ರೈವ್ ಇರಲಿಲ್ಲ, 4GB ಮೆಮೊರಿ ಕಾರ್ಡ್ ಇತ್ತು, ಅದನ್ನ ಮೊಬೈಲ್ಗೆ ಡೌನ್ಲೋಡ್ ಮಾಡಿದ್ದೆ ನನ್ನಲ್ಲಿ ಆ ಮೆಮೊರಿ ಕಾರ್ಡ್ 4GB ಮೆಮೊರಿ ಕಾರ್ಡ್ ಮತ್ತೆ ಆ ಮೊಬೈಲ್ನ SIT ತನಿಖಾಧಿಕಾರಿಗಳಿಗೆ ಕೊಟ್ಟು ಬಂದಿದ್ದೀನಿ, ತನಿಖೆಗೆ ಹಾಜರಾಗಿದ್ದೀನಿ. ಮತ್ತೆ ಅವ್ರು ಹೇಳಿದರಲ್ಲಿ ಸಂದರ್ಭ ಬಂದ್ರೆ ನಾನು ನಿಮಗೆ ಮತ್ತೆ ಕರೀತೀನಲ್ಲಿ ನೀವು ಬಂದು ತನಿಖೆಗೆ ಸಹಕರಿಸಬೇಕು ಅಂತ ಹೇಳಿ ಹೇಳಿಕೆಯನ್ನ ಕೊಟ್ಟಿದ್ದೀನಿ. ಇದಾದ ನಂತರ ಬಹಳ ಪ್ರಮುಖವಾದ ಅಂಶ ಏನಂತ ಅಂದ್ರೆ ಯಾವ ವ್ಯಕ್ತಿ ಅಶ್ಲೀಲ ವಿಡಿಯೋ ಬಹಿರಂಗವಾಗಿ ಬಿಡುಗಡೆ ಮಾಡಿದೆ ಅಂತ ಆರೋಪ ಇದೆಯೇ, ಯಾವ ವ್ಯಕ್ತಿಯ ಮೇಲೆ ಕರ್ನಾಟಕ ಪೊಲೀಸ್ ಇಲಾಖೆ ಅವ್ರ ಮೇಲೆ FIR ಮಾಡಿದೆ, ಅಲ್ಲಿ ಆರೋಪಿ ಅಂತ ಹೇಳಿ FIR ಆಗಿದೆ, ಅಲ್ಲಿ ಅಂತ ವ್ಯಕ್ತಿ ತನ್ನ ತನಿಖಾಧಿಕಾರಿಗಳ ಮುಂದೆ ಬಂದು ಕುಳಿತರು ಕೂಡ ನೀವಲ್ಲಿ ಆತನ ಬಂಧಿಸಲ್ಲ, ನೀವಲ್ಲಿ ವಿಚಾರಣೆ ಮಾಡಲ್ಲ ನೀವಲ್ಲಿ. ಆದ್ರೆ ನೀವು ಏನ್ ಮಾಡ್ತೀರಾ ಅಂತಂದ್ರೆ ಒಂದು ಸೈಡ್ ವಿಚಾರಣೆಯನ್ನ ಕೈಗೆತ್ಕೊಂಡಿದ್ದಾರೆ ನೀವಲ್ಲಿ. ನಾನು ಅದನ್ನು ಸ್ಟಾಪ್ ಮಾಡಿ ಅಂತ ಹೇಳ್ತಿಲ್ಲ, ನನ್ನ ಕಾಂಗ್ರೆಸ್ ಮಿತ್ರರು ಯಾಕಂದ್ರೆ ನಾನು ಕಾಂಗ್ರೆಸ್ ಕುಟುಂಬದ ಇದು ಬಂದಂತವನು ಬಹಳ ನೋವಾಗ್ಬಿಟ್ಟಿದ್ದಾರೆ. ಇಲ್ಲಿ ಎಲ್ಲೋ ದೇವರಾಜೇಗೌಡರು ತನಿಖೆ ದಿಕ್ಕಂತ ಪುಸ್ತಕ ಖಂಡಿತ ಇಲ್ಲ, ತನಿಖೆಗೆ ನನ್ನ ಸಪೋರ್ಟ್ ಇದೆ, ಪುಷ್ ಅಪ್ ಇದೆ ನಂದಲ್ಲಿ. ನನ್ನ ಹೋರಾಟ ಏನಂದ್ರೆ ಒಂದು ಸೈಡ್ ತನಿಖೆಯನ್ನು ಮಾಡಬೇಡಿ, ಎರಡೂ ತನಿಖೆಯನ್ನು ಮಾಡಿ ಏಕಕಾಲದಲ್ಲಿ, ಒಂದು ಲೈಂಗಿಕ ದೌರ್ಜನ್ಯ ಮತ್ತು ಪೆಂಡ ಹಂಚಿಕೆ ಮಾಡಿರೋದಲ್ಲಿ. ಇಲ್ಲಿ ಯಾವ ವ್ಯಕ್ತಿ ಬೇಲ್ ರಿಜೆಕ್ಟ್ ಆಗ್ತದೆ, ಆಟೋಸ್ಪೆಕ್ಟರ್ ಬೇಲ್ ರಿಜೆಕ್ಟ್ ಆಗ್ತದೆ, ಆ ಸೆಕೆಂಡ್ ನಲ್ಲಿ ನೀವು ಹೋಗಿ ಆ ವ್ಯಕ್ತಿಯನ್ನು ಬಂಧಿಸ್ತೀರಾ ನೀವಲ್ಲಿ ಪೊಲೀಸ್ ಇಲಾಖೆ ಪೊಲೀಸ್ ಅಧಿಕಾರಿಗಳು ನೀವಲ್ಲಿ. ಅದು ಯಾವ ಹಂತದಲ್ಲಿ ಅವನು ಬಂಧಿಸ್ತೀರಾ ಅಂತ ಅಂದ್ರೆ ನಮ್ಮ ರಾಜ್ಯದ ಒಕ್ಕಲಿಗ ಸಮುದಾಯವು ರಾಷ್ಟ್ರದಿಂದ ತಲೆ ಬಗ್ಗಿಸುವಂತ ಒಂದು ಕೆಲಸವೂ ಆಯಿತು ಅಲ್ಲಿ. ಅವತ್ತು ಆ ದಿನ ಅಲ್ಲಿ ನಮ್ಗೆ ಏನ್ ಬೇಕಲ್ಲ, ಕಾನೂನು ತಮ್ಮ ಕಾನೂನು ಪ್ರಕ್ರಿಯೆ ಮಾಡಿದಿರಾ, ಬಂಧಿಸಿದ್ರೆ ನಿಮ್ಗೆ ಮುಕ್ತ ಸ್ವಾಗತ ಇದೆ ಅಲ್ಲಿ. ಆದರೆ ಒಬ್ಬ ಆರೋಪಿ ಸ್ಥಾನದಲ್ಲಿರುವಂತ ವ್ಯಕ್ತಿ ನೇರವಾಗಿ ಅಶ್ಲೀಲ ವಿಡಿಯೋ ನನ್ನ ಬಳಿನೇ ಇದೆ ಅಂತಂತ ಹೇಳಿ ಅವನೇ ಒಪ್ಕೊಂಡು ಅವನೇ ಪೆಂಡರ್ ತಂದು ನಿಮ್ಮ ತನಿಖಾಧಿಕಾರಿಗಳಿಗೆ ಕೊಟ್ಟ ನಂತರ ಅವನ ಬಂಧಿಸಲ್ಲ ನೀವಲ್ಲಿ. ವಿಶೇಷ ಏನು ಅಂತಂದ್ರೆ ಇವತ್ತು ಅವನು ಬೇಲ್ ರಿಜೆಕ್ಟ್ ಆಗಿದೆ. ಇವತ್ತೊಂದು ಯಾವ ವ್ಯಕ್ತಿ ಆಡಿಸ್ಬಿಟ್ಟು ಬೇಲ್ ಬೇಕು ಅಂತ ಅಂತೇಳಿ ಬೇಲ್ ಅಪ್ಲಿಕೇಶನ್ ಹಾಕೊಂಡಿದ್ದ ಆ ವ್ಯಕ್ತಿಯ ಬೇಲ್ ರಿಜೆಕ್ಟ್ ಆಗಿದೆ. ಅಲ್ಲಿ ಬಹಳ ಗಂಭೀರವಾದ ವಿಚಾರ ಏನು ಅಂತಂದ್ರೆ ಈ ಪೆಂಡ್ರ ವಿಚಾರ ಯಾರು ಹೊರಕ್ಕಂತೋ ರಾಜ್ಯ ಸರ್ಕಾರದಲ್ಲಿ ತಲ್ಲಣ ಪ್ರಾರಂಭ ಆಯಿತು. ಏನಾಗ್ತಾ ಇದೆ ಅಂತಂತೇಳಿ ನನಗೆ ಸಂಧಾನಕ್ಕೆ ಬಂತು ಅಂದ್ರೆ ಮೊನ್ನೆ ಮಾತಿಂದ ಹೇಳಿದೆ ನಾನಲ್ಲಿ, ಯಾರೋ ಮಹಾತ್ಮ ಹೇಳಿದ್ರು ಅವನಿಗೆ ಕಚ್ಚಿ ಕಾಸಿತ್ತಿಲ್ಲ ಪಾಪ ನಮ್ಮ ತಕ್ಕ ಮೇಲ್ಬಿದ್ದು ಬರ್ತಾ ಇದ್ದ ಅಂತ ಹೇಳಿ ತಮ್ಮ ಮಾಧ್ಯಮದ ಮುಂದೆ ನನ್ನ ಎರಡು ಫೋನ್ಗಳನ್ನು ಕೊಡ್ತೀನಿ. ಆ ಪುಣ್ಯಾತ್ಮ ಏನಾರ ನನ್ನಿಂದ ಅವನಿಗೆ ಔಟ್ಗೋಯಿಂಗ್ ಕಾಲ್ ಹೋಗಿದೆಯಾ ಅಥವಾ ಆ ಪುಣ್ಯಾತ್ಮನ ನನಗೆ ಫೋನ್ ಮಾಡಿದಾನ, ನೀವೆಲ್ಲಿದ್ರೆ ಅಂತ ನನ್ನ ಕಸ್ಕೊಂಡಿದಾನ, ಎಷ್ಟು ಸಾರಿ ಭೇಟಿ ಮಾಡಿದಾನೆ, ಏನೇನ್ ಮಾಡಿದಾನೆ ಅಂತಂತೇಳಿ ಈ ರಾಜ್ಯದ ಜಯಂತ ತಿಳಿಬೇಕಲ್ಲಿ. ನನ್ನನ್ನ ಬ್ಲಾಕ್ಮೇಲ್ ದೇವರಾಜೇಗೌಡ ಅಂತಂತೇಳಿ ಹೇಳ್ತಾರೆ ಸನ್ಮಾನ್ಯ ಎಲ್ ಶಿವರಾಮೇಗೌಡರು. ಶಿವರಾಮೇಗೌಡರು ಯಾರು ಅಂತ ನಾನು ನೋಡಿಲ್ಲ, ಟಿವಿ ಮಾಧ್ಯಮದಲ್ಲಿ ನೋಡ್ತಿದ್ದೆ ನನ್ನಲ್ಲಿ. ನನ್ನ ಪರಿಚಯ ಮಾಡ್ಕೊಂಡಂತೆ ಅವ್ರು ಫೋನ್ ಮಾಡಿ ನಾನು ಎಲ್ ಶಿವರಾಮೇಗೌಡ ಅಂತೇಳಿ BJP ಸಂಸದರಾಗಿದ್ದೆ ನಾನು, ಎಲ್ಲರೂ ಪರಿಚಯ ಮಾಡ್ಕೊಳ್ಳೋದು ಅವರೇ. ಅಲ್ಲಿ ನನಗೆ ಈ ಕಾಲ್ ರೆಕಾರ್ಡ್ ಮಾಡೋ ಹವ್ಯಾಸ ಕೆಟ್ಟ ಚಾಳಿ ನಮ್ಗೆ ಇತ್ತಿಲ್ಲ. ಅಲ್ಲಿ ಅದಾದ ನಂತರ ಅವರು ಒಂದು ಪದ ಪ್ರಯೋಗ ಮಾಡ್ತಾರೆ. ನನ್ನ ಮೊದಲೇ ಮೀಟಿಂಗ್ ಕರೆದಾಗ ಅಲ್ಲಿ ಕೇಂದ್ರ ಸರ್ಕಾರವನ್ನು ಹೆಂಗ್ ಕಟ್ಟೆ ಹಾಕ್ಬೇಕು, ಕೇಂದ್ರ ಸರ್ಕಾರ ಯಾತ್ರ ಮಸಿ ಬೆಳಿಬೇಕು, ನಿನಗೆ ದೇವೇಗೌಡ ಕುಟುಂಬದಿಂದ, ಸಾರಿ ದೇವೇಗೌಡರು ಹೇಳಲ್ಲ ತಪ್ಪ ಕಾಸ್ಬೇಡಿ, ರೇವಣ್ಣ ಕುಟುಂಬದಿಂದ ನನಗೆ ಮನೆಯಾಗಿದೆ,
ಒಳ್ಳೆ ಅವಕಾಶ ಇದೆ, ಇದನ್ನು ಉಪಯೋಗಿಸ್ಕೊಂಡಿನಲ್ಲೇ ಇದನ್ನು ಉಪಯೋಗಿಸ್ಕೊಂಡು ನಾವು ಮೋದಿಜಿಯವರು ಕಟ್ಟಾಕ್ಬೇಕಂದ್ರೆ ಯಾವ ಪದ ಬರ್ತದೋ ಆಗ ಮನಸ್ಸಿನಲ್ಲಿ ನೋವಾಗ್ತದೆ. ನಾನು ಆ ಒಂದು ಅಕ್ಷಮ್ಯ ಅಪರಾಧ ಈಗ ಮಾಡಿದ್ರೆ ಒಪ್ಪಂದ್ಯ ಕೇಳಿ ಕಾಲ್ ರೆಕಾರ್ಡ್ ಮಾಡಿದ ಆ ದುರ್ಗುಳ ನನಗೆ ಇತ್ತಿಲ್ಲ. ಅನಿವಾರ್ಯವಾಗಿ ನಾನು ಅವ್ರು ಮಾತಾಡಿದಂತ ಎಲ್ಲಾ ರೆಕಾರ್ಡ್ಗಳನ್ನು ಮಾಡಬೇಕ ಪ್ರತಿನಿಧಿ ಬಂತು. ಅದನ್ನ ರಾಜ್ಯದ ಜನತೆಯ ಕ್ಷಮೆಯನ್ನು ಕೇಳ್ತೀನಿ. ಲೆಕ್ಕ ವಕೀಲರಾಗಿ ಯಾವತ್ತು ಯಾರ ನಂಬರ್ನು ಕೂಡ ನಾವು ರೆಕಾರ್ಡ್ ಮಾಡಬಾರ್ದು ನಮ್ಮ ವೃತ್ತಿಗೆ, ಅದು ಅವಮಾನ, ಅದು ಅದನ್ನ ವೃತ್ತಿಯ ಧರ್ಮ ಅದು. ಆದ್ರೆ ಯಾವಾಗ ಒಂದು ದೇಶದ ಒಂದು ರಾಜಕೀಯ ಅವನತಿಗೆ ತರಬೇಕು ಅಂತ ಯಾವಾಗ ಪ್ರಯತ್ನ ಪಟ್ರೆ ಇವರು ಇದು ಹಿಂದೆ ದೊಡ್ಡ ಜಾಲ ಇದೆ ಅಂತ ಅಂತೇಳಿ ನನಗೆ ಬಂದಾಗ ನಾನು ರೆಕಾರ್ಡ್ ಮಾಡ್ಬೇಕಾದ ಒಂದು ಸನ್ನಿವೇಶ ಬಂತು. ಅದಕ್ಕೆ ಬೇಕಾದ ಇಕ್ವಿಪ್ಮೆಂಟ್ಸ್ ರೆಡಿ ಮಾಡಿ ನಾನು ನಿಮ್ಗೆ ಹೇಳಿದೆ 2:35 ಸಮಯ ಇದೆ ಅಂದಲ್ಲ, ಅದು ಬರೀ ಮೊಬೈಲಲ್ಲಿ ಮಾಡೋಕ್ಕಾಗಲ್ಲ, ಅದು ಬೇರೆ ಬೇರೆ ಎಲ್ಲ ಯಂತ್ರೋಪಕರಣ ಉಪಯೋಗಿಸ್ಕೋಬೇಕಾದ್ರೆ ಅದ್ರ ವೃತ್ತಿಯಲ್ಲಿ ನಾನು ಮಾಡಿದೆ. ನನ್ನಲ್ಲಿ ನನ್ನ ಹೋರಾಟ ಇಷ್ಟೇ ಅಲ್ಲಿ. ಮೊನ್ನೆ ಡಿ ಕೆ ಶಿವಕುಮಾರ್ ಜಿಯವರು ಕೂಡ ಮೊನ್ನೆ ಒಂದು ಪ್ರೆಸ್ ಮೀಟ್ ಅನ್ನ ಒಂದು ಬೈಟನ್ ಕೊಟ್ಟರು. ಅಲ್ಲಿ ದೇವರಾಜೇಗೌಡ ಬರೀ ಸುಳ್ಳುಗಾರ, ಅವನು ಇನ್ನೊಬ್ಬ ಬ್ಲಾಕ್ ಮೇಲ್ ಮಾಡ್ತಾನೆ ಅಲ್ಲಿ. ಆಮೇಲೆ ಅವರ ಎಲ್ಲಾ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟಕ್ಕೆಲ್ಲ ಎಲ್ಲರೂ ಸಂದೇಶ ಕೊಟ್ಟರು ಪ್ರತಿಭಟನೆ ಮಾಡಿ ಅಂತ ಅಂತೇಳಿ. ಮೊನ್ನೆ ಡಿ ಕೆ ಶಿವಕುಮಾರ್ ಜಿಯವರೇ, ನಾನು ನಿಮ್ಮನ್ನ ಒಂದು ನಮ್ಮ ಒಂದು ಯಾವ್ದೋ ಒಂದು ಖಾಸಗಿ ಚಾನಲ್, ಖಾಸಗಿ ಚಾನಲ್ ಮುಕ್ತ ಆಹ್ವಾನ ಕರೆದಿದ್ದೀನಿ ನಾನು ಇಲ್ಲಿ ಚರ್ಚೆಗೆ. ದಯಮಾಡಿ ಬನ್ನಿ, ನಾನೇನಾದ್ರೂ ನಿಮ್ಗೆ ಮೇಲ್ ಬಿತ್ತು ರಹಸ್ಯ ಮಾತಾಡ್ಬೇಕಂತ ನಿಮ್ಮ ಮುಂದೆ ಬಂದು ನೀವೇ ನನ್ನತ್ತ ಮಾತಾಡಿದ್ರು, ನೀವೇ ನನಗೆ ಏನಾದ್ರು ಹೇಳಿದ್ರು, ನಿಮ್ಮ ಬೆಂಬಲಿಗರನ್ನು ಯಾರು ನನ್ನತ್ತ ಕಳಿಸಿದ್ರಿ ಅಲ್ಲಿ ಎಲ್ಲ ಚರ್ಚೆಯನ್ನ ಇದೇ ತರ ಮೈಕ್ ಅನ್ನು ಆನ್ ಮಾಡಿ ನಮ್ಮ ನಿಮ್ಮ ಸಂಭಾಷಣೆಯನ್ನ ಪಬ್ಲಿಕ್ ಅಲ್ಲಿ ಹಾಕಿ ದೊಡ್ಡ ಹೈಟೆಕ್ ಲೆವೆಲ್ ಸ್ಪೀಕರ್ ಇಟ್ಟು ಇಡೀ ರಾಜ್ಯದ ಜನತೆ ಕೇಳತ್ರ ವಿಧಾನಸೌಧ ನಮ್ಮ ಹೈಕೋರ್ಟ್ ಮಧ್ಯೆ. ಯಾಕಂದ್ರೆ ನೀವು ಶಾಸಕಾಂಗದಲ್ಲಿ ಇರೋರು, ನಾವು ನ್ಯಾಯಾಂಗದಲ್ಲಿ ಇರೋರು, ವಕೀಲರುಗಳು, ನಾವು ಯಾವತ್ತೂ ಬೇರೆ ಪದಗಳು ಉಪಯೋಗಿಸಲ್ಲ. ನಮ್ಮಲ್ಲಿ ನಮ್ಮೊಂದು ತತ್ವ ಧರ್ಮ ಸಿದ್ಧಾಂತ ಇದೆ, ನಮ್ಮಲ್ಲಿ ಆ ದಾರಿಯಲ್ಲಿ ಬದುಕ್ಬೇಕು. ನಮ್ಮ ಲಾಯರ್ಗಳು ನಮ್ಮಲ್ಲಿ ನಮ್ಮೊಂದು ಲಾಯಲ್ಟಿ ಇದೆ ಅಲ್ಲಿ. ಹಾಗಾಗಿ ನೀವು ಕೂಡ ಶಾಸಕಾಂಗ ನೀವು ಅಲ್ಲಿ ಜವಾಬ್ದಾರಿಯಿಂದ ನಿಮ್ಮ ನಮ್ಮ ಮಧ್ಯೆ ನಡುವೆ ವಿಧಾನಸೌಧ ಮತ್ತು ಹೈಕೋರ್ಟ್ ಮಧ್ಯದಲ್ಲಿ ಒಂದು ದೊಡ್ಡ ಕಾರಿಡಾರ್ ಜಾಗದಲ್ಲಿ ಒಂದು ಮುಕ್ತವಾಗಿ ಒಂದು ದಯಾಸ್ತ ಮಾಡಿ ಅಲ್ಲಿ ಅಲ್ಲಿ ನೀವು ಮಾತಾಡಿರುವಂತ ನಿಮ್ಮ ಬೆಂಗಳೂರಿಗೆ ಕಲಿಸಿದಂತ ಮಾತುಕತೆಗಳನ್ನ ಮತ್ತು ಇನ್ನಿತರ ವಿಚಾರಗಳನ್ನ ನಾವು ಬೇರೆ ಚರ್ಚೆಗಳಲ್ಲಿ ಆಗ ಸತ್ಯ ಹೊರಗೆ ಬರ್ತಂದ್ರೆ ಏನಾಗ್ತದೆ ಅಂತಂತೇಳಿ. ಇದು ಬಹಳ ಪ್ರಮುಖವಾದ ವಿಚಾರ. ಮಾಧ್ಯಮದಲ್ಲಿ ಕೊಟ್ಟು ಸಂಭಾಷಣೆಯನ್ನ ಸಂದೇಶವನ್ನು ಕೊಡ್ತಾನೆ, ಆತ ಒಂದು ಪದವನ್ನು ಬಳಕೆಯನ್ನು ಮಾಡ್ತಾನೆ ಅಲ್ಲಿ. ತನಿಖಾಧಿಕಾರಿಗಳ ಮುಂದೆ ನಾನು ಎಲ್ಲರೂ ಕೊಟ್ಟಾಗಿದ್ದೇನೆ ಹೆಂಗೆ ಅಲ್ಲಿ ಅವರು ತನಿಖೆಯನ್ನ ಈಗಾಗಲೇ ಅವರೇನು ನಮ್ಗೆ ಮಾಹಿತಿ ಕೊಟ್ಟಿಲ್ಲ ಅಲ್ಲಿ, ನಂತರ ಕರೆದ ನಂತರ ಬರ್ತೀನಿ ಅಂತ ಕೂಡ ಹೇಳ್ತಾರೆ ಅಲ್ಲಿ ಅವರಲ್ಲಿ. ನಾನು ಒಂದು ಮನವಿ ಏನು ಅಂತ ಅಂದ್ರೆ, ಎಸ್ ಐ ಟಿಯ ತನಿಖಾ ತಂಡ ರಚನೆಯಾಗಿರೋದು ನ್ಯಾಯಸಮ್ಮತವಾದ ತೀರ್ಮಾನವನ್ನು ಕೈಗೊಳ್ಳಲಿ ಅಂತ. ಆದ್ರೆ ಒಬ್ಬ ಆರೋಪಿ ತನ್ನ ಮುಂದೆ ಕುಂತಾಗಲೇ ನೀವು ಅರೆಸ್ಟ್ ಮಾಡಿಲ್ಲ ನೀವಲ್ಲಿ, ಆದ್ರೆ ಮತ್ತೊಬ್ಬ ಆರೋಪಿ ಎಲ್ಲೋ ಬಚ್ಚಿಟ್ಕೊಂಡಿದ್ದ ಮಾಡಿದ್ದಾನೆ ಮನೆಯಲ್ಲಿ ಅಂತಂದೇಳಿ ಅಲ್ಲಿಂದ ಹೋಗಿ ಅರೆಸ್ಟ್ ಮಾಡ್ಕೊಂಡು ನೀವು ತೊತ್ತಿರಲ್ಲ ನೀವಲ್ಲಿ, ನಿಮ್ ಕಣ್ಣಿನ ಆರೋಪಿಯಲ್ಲಿ ಯಾಕೆ ನೀವು ಬಂದಿರ್ತೀಯ ನೀವಲ್ಲಿ, ಯಾಕೆ ಅರೆಸ್ಟ್ ಮಾಡಿಲ್ಲ ನೀವು? ಮೇಲೆ ಈ ಪ್ರಕರಣವನ್ನ ಮೂಡಿಸೋ ಮೊದಲೇ ಎಫ್ಐಆರ್ ಆಗಿದ್ರು ಕೂಡ ಅಲ್ಲಿ ಆ ಕೇಸಿನ ಸರ್ಕಾರ ಯಾಕೆ ಎಸ್ಐಟಿಗೆ ಹ್ಯಾಂಡ್ ಓವರ್ ಮಾಡಿಲ್ಲ? ಸರ್ಕಾರದ ಲೋಪದೋಷ ಇಲ್ವಾ ಇದರಲ್ಲಿ? ಆ ಕಾರಣದಿಂದ ನಾವಲ್ಲಿ ಎಸ್ಐಟಿ ತನಿಖಾ ತಂಡದ ವಿರುದ್ಧ ನಾವು ಒಂದು ಕ್ರಿಮಿನಲ್ ಕೇಸ್ ಅನ್ನ ಹಾಕ್ತಾ ಇದ್ದೀವಿ ಕೋರ್ಟ್ ಅಲ್ಲಿ. ಯಾವ ಎಸ್ಐಟಿ ತಂಡ ರಚನೆ ಆಗಿದೆ? ಪ್ರಮುಖ ಮುಖ್ಯ ಅಸ್ತ್ರ ಮತ್ತು ತನಿಖಾಧಿಕಾರಿಗಳ ವಿರುದ್ಧವಾಗಿ ನಾವು ಒಂದು ಕ್ರಿಮಿನಲ್ ಕೇಸ್ ಅನ್ನ ಫೈಲ್ ಮಾಡ್ತಾ ಇದೀವಿ ನಾಳೆ ಕೋರ್ಟ್ ಅಲ್ಲಿ. ನಾವಲ್ಲಿ ಕಾರಣ ಏನು ಅಂತಂದ್ರೆ, ಒಬ್ಬ ಆರೋಪಿ ಎದುರುಗಡೆ ಬಂದು ಕುಳಿತಿದ್ರು ಕೂಡ ಬಂದಿರುತ್ತೆ, ಮತ್ತೊಬ್ಬ ಆರೋಪಿ ಬಚ್ಚಿಟ್ಕೊಂಡು ಆರೋಪಿ ಬಂದಿಸಿ ಜೈಲಿಗೆ ಕಳಿಸಿ ನನಗೆ ನೀವು ನೋಟಿಸ್ ಕೊಟ್ಟು ಸ್ಪೆಸಿಫಿಕ್ ಆಗಿ ಆ ಪ್ಯಾರವನ್ನು ಡಿಲೀಟ್ ಮಾಡಿ ಅಂತ ಹೇಳಿದ ಮೇಲೆ ಇದು ಎಸ್ ಐ ಟಿ ತನಿಖಾ ತಂಡಕ್ಕೆ ಯೋಗ್ಯತೆ ಇಲ್ಲದಂತ ತಂಡ ಇದು, ಈ ತಂಡದ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ತಗೋಬೇಕು ಅಂತಂದೇಳಿ ನಾವು ನಾಳೆ ಪಿ ಸಿ ಅಂತ ಫೈಲ್ ಮಾಡ್ತಾ ಇದ್ದೀವಿ. ಪ್ರೈವೇಟ್ ಕಂಪ್ಲೇಂಟ್ ರಿಜಿಸ್ಟ್ರೇಷನ್ ಮಾಡ್ತಾ ಇದ್ದೀವಿ. ನಾವಲ್ಲಿ ಬಹಳ ಪ್ರಮುಖವಾಗಿ ಇವತ್ತು ಈ ದೇಶದಲ್ಲಿ ದೊಡ್ಡ ಸಂಚಲನ ಮೂಡಿದೆ. ಇವತ್ತು ಇಲ್ಲಿ ಪೆನ್ ಡ್ರೈವ್ ಅಷ್ಟೇ ವಿಡಿಯೋ ಮತ್ತೆ ಪೆನ್ ಡ್ರೈವ್ ಅಲ್ಲಿ ಪೆನ್ ಡ್ರೈವ್ ವಿಚಾರಕ್ಕೆ ಬಂದಾಗ ಅಲ್ಲಿ ಯಾರ್ಯಾರಿದ್ರು ಅಂತ ಹೇಳಿ, ಯಾವ್ಯಾವ ಹೆಣ್ಮಕ್ಳಿದ್ರು ಅಂತ ಹೇಳಿ, ಆ ಹೆಣ್ಮಕ್ಳಿಂದ ವಸೂಲಿ ಆಗ್ತಿದೆ ಅಂತೇಳಿ ಇವತ್ತು ಸುದ್ದಿ ಬರ್ತಾ ಇದೆ ಗೆಳೆಯಲ್ಲಿ. ನಮ್ಗಿನ್ನ ಗೊತ್ತಿಲ್ಲ ಇನ್ನು ಯಾವ ವಿಡಿಯೋ ಇದೆ, ಯಾವ ಹೆಣ್ಮಕ್ಳು ಬಲಿ ಆಗ್ತಾ ಇದ್ರಲ್ಲಿ. ನಾನು ಈ ರಾಜ್ಯದ ಜನತೆಗೆ ನಾನು ಮನವಿ ಮಾಡ್ಕೊತೀನಿ ಅಂತಂದ್ರೆ, ಯಾವುದೇ ಹೋರಾಟ ಬಂದ್ರು ಕೂಡ ನಮ್ಮ ಭಾರತೀಯ ಜನತಾ ಪಕ್ಷ
ನಮ್ಮ ವಕೀಲ ಸಮೂಹ ನಿಮ್ಮ ಸಂತಪ್ತ ಮಹಿಳೆಯರ ಪರವಾಗಿತ್ತದಲ್ಲಿ ನೀವು ಯಾವುದಕ್ಕೆ ಎದುರಂತ ಅವಶ್ಯಕತೆ ಇಲ್ಲ. ಯಾವುದೇ ಬ್ಲಾಕ್ ಮೇಲ್ ಗಿರಾಕಿಗಳು ಫೋನ್ ಮಾಡಿದ್ರು ಕೂಡ, ಯಾವುದೇ ಬೆದರಿಕೆ ಬಂದ್ರು ಕೂಡ ನೀವಲ್ಲಿ ನೇರವಾಗಿ ನಮ್ಗೆ ತಿಳಿಸಿ, ಇಲ್ಲ ಅಂದ್ರೆ ತಮ್ಮ ಸ್ಥಳೀಯ ಪೊಲೀಸ್ ಠಾಣೆಗೆ ತಮಗೆ ಬರುವಂತ ಫೋನ್ಗಳನ್ನ ತಿಳಿಸಿ, ನೀವಲ್ಲಿ ಯಾವುದೇ ರೀತಿ ಹಣಕಾಸು ಕಳ್ಕೊಳ್ಳುವಂತದಾಗ್ಲಿ, ತಮ್ಮ ಜೀವಕ್ಕೆ ಅಪಾಯ ಮಾಡ್ಕೊಳ್ಳೋದಾಗ್ಲಿ ಯಾವುದನ್ನು ಕೂಡ ಮಾಡ್ಕೋಬಾರ್ದು ಅಂತೇಳಿ ರಾಜ್ಯದ ಜನತೆಗೆ ಮತ್ತೆ ಈ ಮಾಧ್ಯಮದ ಮುಖಾಂತರ ಮನವಿಯನ್ನು ಮಾಡ್ತೀನಿ. ನಾನಲ್ಲಿ ಬಡ ಪಂಚಾಕಂಡದ ಪುಣ್ಯಾತ್ಮ ಇವನೇ ಕುಟ್ಟಿ ಅಲಿಯಾಸ್ ಪುಟ್ಟರಾಜು, ಮಧ್ಯದಲ್ಲಿ ಇರೋದ್ರೆ ಶ್ರೇಯಸ್ ಪಟೇಲ್, ಟಿ ಶರ್ಟ್ ಹಾಕಿರೋನೇ ಕಾರ್ತಿಕ್. ಯಾರಾದ್ರೂ ಸಾಮಾನ್ಯ ಕಾರ್ಯಕರ್ತರಿಗೆ ಈ ಮಟ್ಟದ ಹಾರ ಹಾಕ್ತಾರ? ಗುಲಾಬಿ ಹಾರನ ನೋಡಿ, ಗುಲಾಬಿ ಹಾರ ಎಂತ ಗುಲಾಬಿ ಹಾರ ಹಾಕಿರೋಣ ಅಂದ್ರೆ ಈ ತಂಡದಲ್ಲಿ ಇವರು ಮೂರು ಜನ ಎಷ್ಟು ಪ್ರಮುಖರು ಅನ್ನೋದಕ್ಕೆ, ಹಾಸನ ಜಿಲ್ಲೆಯ ರಾಜಕೀಯ ಕಾಂಗ್ರೆಸ್ ಪಕ್ಷದ ನೇತಾರರು ಅನ್ನೋದಕ್ಕೆ ಈ ತಂಡದ ಮೂರು ಜನನೇ ಮೇನ್ ತ್ರಿಮೂರ್ತಿಗಳು ಇವರು. ಈ ತ್ರಿಮೂರ್ತಿಗಳೇ ಡಿ ಕೆ ಶಿವಕುಮಾರ್ ಭೇಟಿ ಮಾಡಿದಂತ ಅವತ್ತನ್ನು ಸಮರ್ಥನೆ ಮಾಡ್ಕೊಂಡಿದ್ದು, ಬೇರೆ ಯಾರು ಅಲ್ಲ. ಆಮೇಲೆ ಇವ್ರು ಹೇಳ್ತಾರಲ್ಲ ರಾಜಕೀಯ ನನ್ನ ಏನಿಲ್ಲ ಅಂತಾರಲ್ಲ, ರಾಜಕೀಯ ಸಭೆಯಲ್ಲಿ ಕಾರ್ತಿಕ್ ಮತ್ತೆ ಪುಟ್ಟರಾಜು ಯಾವ ರೀತಿ ಸಭೆಯ ವೇದಿಕೆಯನ್ನು ಕುಳಿತಾರೆ ನೋಡಿ ಇವರು, ನೋಡಿ ರಾಜಕೀಯ ಸಭೆಯಲ್ಲಿ ಯಾವ ರೀತಿ ವೇದಿಕೆಯನ್ನು ಕುಳಿತಾರೆ ಅನ್ನೋದಕ್ಕೆ ಇದು ಸ್ಪಷ್ಟ ಉದಾಹರಣೆ. ಇದು ಅವನ ಔತಣ ಕೂಟದಲ್ಲಿ ಮತ್ತೆ ಊಟದ ಹಾಲಲ್ಲಿ ತನ್ನ ಕೊಠಡಿಯಲ್ಲಿ ಊಟದ ಜೊತೆ ಕುಳಿತಾರೆ ಅಂತ ಅಂದ್ರೆ ಎಷ್ಟು ಪರ್ಸನಲ್ ಆಗಿವೆ ಅನ್ನೋದಕ್ಕೆ. ಇಂಥ ವ್ಯಕ್ತಿಯೇ ಇಂಥದ್ ಗೆಲ್ಸ್ಬೇಕು ಅಂತಾರೆ, ಎಷ್ಟು ಪರ್ಸನಲ್ ಆಗಿ ಶಸ್ತ್ರ ತಾಂಡಿರ್ಬೇಕು ಬೆಂಗ ವಿಚಾರದಲ್ಲಿ, ಹೌದಲ್ವಾ? ಆದ್ರೆ ಹೇಳದ್ ಮಾತ್ರ ನಮ್ಮ ಹಾಸನ ಜಿಲ್ಲೆಯ ಗಿಟ್ಟು ಅಲಿಯಾಸ್ ಶ್ರೇಯಸ್ ಪಟೇಲ್ ಮಗು, ನಿನ್ನ ಬೆಳವಣಿಗೆ ನನಗೇನು ಬೇಜಾರಿಲ್ಲಪ್ಪ, ನಾ ಸಾಕಿದ ಮಗು ನೀನು, ನೀ ಬೆಳಿಬೇಕಂತ ನಮಗೂ ಆಸೆ ಇದೆ ಅಲ್ಲಿ, ಆದ್ರೆ ಸನ್ಮಾರ್ಗದಲ್ಲಿ ಹೋಗು, ದುಷ್ಟರ ಸವಾಸ ಮಾಡಿ ಪರಪ್ರಜ್ಞಾನ ಜಯಿಸಿರುವಂತ ಒಂದು ಕೃತ್ಯನ್ನು ಮಾಡ್ಕೋಬೇಡ ಅಲ್ಲಿ. ಅದರಿಂದ ದಯಮಾಡಿ ಇನ್ನು ಮುಂದಾರು ಕೂಡ ಸನ್ಮಾರ್ಗದಲ್ಲಿ ಸನ್ನಡತೆಯನ್ನು ನೀಡಿ ದುಷ್ಟರ ಸವಾಸ ಬಿಟ್ಟು ಪ್ರಾಮಾಣಿಕ ದಾರಿಯಲ್ಲಿ ಹೋಗು. ಯಾಕೆಂದ್ರೆ ನಿನ್ನ ತಾತ ನನ್ನ ಗುರುಗಳು, ನನ್ನ ಪೂಜ್ಯರು, ನನ್ನ ದೇವರವರು ಜಿ ಪುಟ್ಟಸ್ವಾಮಿಗಳವರು, ಅವರ ಮುಖಕ್ಕೆ ಅವರ ಹೆಸರಿಗೆ ಮಸಿ ಬಳಿಯಂತ ಕೆಲಸವನ್ನು ಮಾಡಬೇಡ ಮಗು ಅಂತ ಕೇಳ್ತಾ ಈ ಮಾಧ್ಯಮದ ಮುಖಾಂತರ ಮನವಿಯನ್ನು ಮಾಡ್ತೀನಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.